Den pratiberi divertanti di elano novu. Avril kartit. Kelsa illa. Yava sampadlenu illa. Nana adru kelsak seridre hege enta. Yochne bandu. Adan avratra helu nanta hode. Anand. One more rejection letter. Nimmannu namma samsthayalli kelsakke serisikollalu agudilla endu tilisalu. Vishalisthe. My foot. Adikya kishtun tale kedskota idira. Ee kelsa ilde idre innondu. Hogli bidi. Alla ivrugala yak nan potential artha aagtilla. Inu eshtu kade anta nan kelsa hudukli. Nan prathibena yaru namtilla. Nin obbudan bittu. Arthi. Ee paristhithiyalli ನಿನಗೂ ನನ್ನ ಬಗ್ಗೆ ನಂಬಿಕೆ ಹೋಗ್ಬಿಟ್ಟಿದ್ರೆ ನನ್ನ ಗತಿಯೇನು? ಆರ್ತಿ, ನನಗೂ ಅವ್ರ ಬಗ್ಗೆ ನಂಬಿಕೆ ಕಮ್ಮಿ ಆಗ್ತಿದೆ ಅಂತ. ಎಲ್ಲಿ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ ಸುಮ್ಮನಾಗ್ಬಿಟ್ಟೆ. ಕಷ್ಟ ದಿನಗಳವು. ಬಂದೆ. ಎರಡು ಪ್ಲೇನ್ ಶೀಟ್ ಕೊಡು, ಪ್ಲೇನ್ ಪೇಪರ್ ಕೊಡಮ್ಮ. ಯಾಕಾಗೆ ನಿಂತಿದ್ಯಾ? ಪೇಪರ್ ಇಲ್ಲರಿ, ಆಗೋಗ್ಬಿಟ್ಟಿದೆ. ಅಂಗಡಿಯಿಂದ ತಗೊಂಬ. ಅಂಗಡಿ ಸುತ್ತಲು ತೆಗೆದಲ್ವಾ? ಅಂಗಡಿ ಏನೋ ಓಪನ್ ಆಗಿದೆ, ಆದ್ರೆ ಅಕ್ಕಿ ತರಬೇಕಾದ್ರೆ ಅಂಗಡಿ ಶೆಟ್ಟರು ಬೇಜಾರು ಮಾಡ್ಕೊಂಡು ಮಾತಾಡಿದ್ರು. ಯಾಕೆ? ಶೆಟ್ ಹತ್ರ ಆಗ್ಲಿ 2,000 ಸಾಲ ಇದೆ, ಬೇಜಾರು ಮಾಡ್ಕೊಳ್ದೇ ಇರ್ತಾರ? ಬರೀಕ್ ಪೇಪರ್ ಬೇಕಲ್ಲ. ಏನ್ರಿ ಇದು? ಎಸ್, ಗಾಟ್ ಇಟ್, ಗಾಟ್ ಇಟ್. ಬಾ ನೋಡು, ಅಲ್ಲಿ ರಾತ್ರಿಯಲ್ಲೊಂದು ಬ್ರೈಟ್ ಸ್ಟಾರ್ ಕಾಣುತ್ತೆ ನೋಡಿದ್ಯಾ? ಇವತ್ತು ರಾತ್ರಿ ನೋಡು, ಅಲ್ಲೇ ಅಲ್ಲೇ ನಾಸ್ತಾರಿಂದ ಬಲಕ್ಕೆ, ಇಲ್ಲಿಂದ 900 ಲೈಟ್ ಇಯರ್ಸ್ ದೂರದಲ್ಲಿದೆ. ಭೂಮಿಗಿಂತ ಗಾತ್ರದಲ್ಲಿ 3,00,000ಕ್ಕಿಂತ ದೊಡ್ಡದು ಆ ಸ್ಟಾರ್. ನಾಳಿದ್ದು 18 23:08:55 ಬ್ಲಾಸ್ಟ್ ಆಗ್ಬಿಡುತ್ತೆ. ಪ್ರಪಂಚದಲ್ಲಿ ಯಾವುದೇ ವಿಜ್ಞಾನಿ ಗಮನಕ್ಕೆ ಬಂದಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ. ನೀವು ಹೇಳಿದ್ಮೇಲೆ ಮುಗಿತು ಬಿಡಿ. ಯಾವ ಕಂಪ್ಯೂಟರ್ ನಿಮ್ ಕ್ಯಾಲ್ಕುಲೇಷನ್ ಬೀಟ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತು, ಆದ್ರೆ ಇದನ್ನ ನಾನು ಹೇಳಿದ್ರೆ ಯಾರು ನಂಬುತ್ತಾರೆ? ಯಾರು ನಂಬಲ್ಲ. ಆನಂದ್, ಇವತ್ ನಮ್ದೇ ಇರಬಹುದು, ಬಟ್ ಎ ಡೇ ವಿಲ್ ಕಮ್. ಗೆಲಿಲಿಯೋ ಹೆಸರಿನ ನಕ್ಷತ್ರಕ್ಕಿದ್ದಾಗೆ ನಿಮ್ಮ ಹೆಸರನ್ನು ಕೂಡ ಯಾವ್ದಾದ್ರು ಒಂದು ನಕ್ಷತ್ರಕ್ಕಿಡ್ತಾರೆ. ನೋಡ್ತಾ ಇರಿ, ಜಸ್ಟ್ ವೇಟ್ ಅಂಡ್ ಸಿ. ನಾನು ಅಮೆರಿಕಾದಲ್ಲೋ ಫ್ರಾನ್ಸಲ್ಲೋ ಹುಟ್ಟಿದ್ರೆ ನೀನ್ ಹೇಳಿದಾಗೆ ಆಗ್ತಿತ್ತು ಏನೋ. ಪಾಪ, ಮಾರನೇ ದಿನನೇ ಆನಂದ್ ಹೇಳಿದ ನಕ್ಷತ್ರ ಬ್ಲಾಸ್ಟ್ ಆಯ್ತು. ಇಷ್ಟು ದಿನಗಳಾದ ಮೇಲೆ ಪೇಪರ್ ಅಲ್ಲದ ಸುದ್ದಿ ಆಯ್ತು. ನಾನಂತ ಸುದ್ದಿ ಆಗ್ಲೇ ಇಲ್ಲ, ಯಾವ ಪಬ್ಲಿಸಿಟಿನೂ ಇಲ್ಲದೆ ಮನೆಯಲ್ಲೇ ಉಳಿದ್ರು. ದೂರದಿಗಂತ ನಾನು ನೋಡ್ತಾ ಕುಳ್ತಿರೋರು, ಕಣ್ಣಲ್ಲಿ ಕಾಂತಿನೇ ಇರಲಿಲ್ಲ. ಯಾಕೆ ಹೀಗೆ ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಿವೆ ಅಂತ ಮೌನವಾಗಳವರು. ಇದ್ದಕ್ಕಿದ್ದಾಗೆ ಕೋಪಿಸ್ಕೊಳ್ಳೋರು, ಇದ್ದಕ್ಕಿದ್ದಾಗೆ ಎಲ್ಗೋ ಹೊರಟೋಗ್ತಾ ಇದ್ರು. ಒಂದೊಂದ್ಸಲ ಮನೆ ದಾರಿನೇ ಮರ್ತು ಬಿಡ್ತಿದ್ರು. ವಾರ್ಗಟ್ಲೆ ಆದ್ರೂ ಮನೆಗೆ ಬರ್ತಿರ್ಲಿಲ್ಲ. ಕೊನೆ ಕೊನೆಗಂತೂ ಮೌನವಾಗ್ಬಿಟ್ರು, ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ. ಯಾರ ಸಹಾಯನೂ ಇಲ್ದಿರುವ ಸಮಯದಲ್ಲಿ ಮುನ್ನ ನಮ್ಮ ಸಹಾಯಕ್ಕೆ ಬಂದ.